ಗೃಹಲಕ್ಷ್ಮಿ ಯೋಜನೆ ಪಡೆಯುವುದಕ್ಕೆ ಮನೆಗಳಲ್ಲಿ ಪೈಪೋಟಿ ಶುರುವಾಗಿದೆ. ಅತ್ತೆಗೂ ಕೊಡಿ ಸೊಸೆಗೂ ಕೊಡಿ ಅನ್ನೋ ಒತ್ತಾಯ ಬೇದರ್ ಜಿಲ್ಲೆಯ ಅತ್ತೆ ಸೊಸೆಯ ಹೊಸ ವಾದ ಇದೆ. ನಾವ್ ಹೇಳ್ತಾ ಇರೋದಲ್ಲ, ಒಂದು ಮನೆಯಲ್ಲಿರುವಂತಹ ಅತ್ತೆ ಸೊಸೆ ಹೇಳ್ತಾ ಇರೋದು, ದುಡ್ಡು ಅವ್ರಿಗೆ ಕೊಡ್ಬೇಕಾ ಇವ್ರಿಗೆ ಕೊಡ್ಬೇಕಾ, ಮನೆ ಒಡತಿ ಯಾರು, ಮನೆ ಮೇಂಟೈನ್ ಮಾಡೋದ್ ಯಾರು. ನೋಡಿ ಹೆಂಗಾಗಿದೆ ಅಂದ್ರೆ ಇವ್ರ ಭಾಗ್ಯ, ಮನೆಗಳಲ್ಲಿ ಅತ್ತೆ ಸೊಸೆ ಜಗಳ ಆಡೋ ಮಟ್ಟಿಗೆ ಹೋಗಿದ್ದೆ ಅಂತ ಆಯ್ತು. ಬೇದರ್ ಜಿಲ್ಲೆಯಲ್ಲಿ ಅತ್ತೆ ಸೊಸೆ ಇದೀಗ ವಾದವನ್ನ ಮಾಡ್ಲಿಕ್ಕೆ ಮುಂದಾಗ್ಬಿಟ್ಟಿದ್ದಾರೆ. ಅತ್ತೆಗೂ ಕೊಡ್ರಿ 2,000 ರೂಪಾಯಿ, ಸೊಸೆಗೂ ಕೊಡ್ರಿ 2,000 ರೂಪಾಯಿ. ಇದರಿ ಅತ್ತಿದೇರಿಗೆ ಬೇಕ್ರಿ ರೊಕ್ಕ, ಅವ್ರು ಮಾಡ್ತಿದ್ರ ಅತ್ತಿದೇರಿ ಕೈಲಾಗಲ್ಲ, ಸಸ್ತು ಮಾಡ್ತಾರ ಬಿಡ್ತಾರ, ನಾವ್ ತಗೊಂಡ್ವಿ ಅವ್ರಿಗೆ ಕೊಡ್ತೇವ, ಅವ್ರು ನಮಗ್ ಮಾಡ್ತಾರ, ರೊಕ್ಕಕ್ ನೋಡ್ರ ಮಾಡ್ತಾರ. ಯಾರ್ ಮಾಡ್ತಾರ, ಲೈಟಿನ್ ಬಿಲ್ ಫ್ರೀ ಅಂದ್ರು, ಗ್ಯಾಸ್ ಫ್ರೀ ಅಂದ್ರು, ಈಗ ಎಲ್ಲಾನೇ ಬೇಕು. ನಾವೀಗ ಹೋಯ್ತೀವ ಮಿನಿಸ್ಟರ್ ಇಲ್ಲ ಅಲ್ಲಿಗೆ ಹೋಯ್ತೀವ್, ಎಲ್ಲ ಹೇಳ್ಯಾರ, ಎಲ್ಲ ಹೇಳ್ಕೊಂಡು ಹೋಗ್ಯಾರ, ಲೈಟಿನ್ ಬಿಲ್ ಫ್ರೀ ಮಾಡ್ತೇವು, ಗ್ಯಾಸ್ ಫ್ರೀ ಕೊಡ್ತೇವು, 2,000 ರೊಕ್ಕ ಹಾಕ್ತೇವೆ ತಿಂಗಳಿಗೆ, ಎಷ್ಟು ವರ್ಷ ಹಾಕ್ತಾರ, ಎಷ್ಟು ದಿನ ಹಾಕ್ತಾರ, ನಮ್ಗೆ ಅತ್ತಿದೇರಿ ಬೇಕು ರೊಕ್ಕ. ಈ ನೋಡಿ ಸರ್, ಹಿರುಗಳಾದ್ಮ್ಯಾಕ ಅತ್ತಿದೇರಿಗೆ ಕೊಡ್ಬೇಕು. ಆ ಜೀವದಂತ ಮಕ್ಳು ಬಿ ಸಲ್ವರ್ ಇರ್ತಾರ ಅಂದ್ರೆ ಹಿರುಗಳಿಗೆ ಕೊಡ್ಬೇಕು. ಇನ್ನು ಹಿರುಗಳು ಇಲ್ದ ಮನ್ಯಾಗ ಸಸ್ತರು, ಸಸ್ತರು ಇನ್ನ ಜವಾನಿದಾಗ ಇರ್ತಾರ, ಅವ್ರ ಗಳಿಸ್ ಉಣ್ತಾರ, ಕೈಲಾಗದ ಮ್ಯಾಕ ನಾವು ಎಲ್ಲಿ ಹೋಗಿ ಗಳಿಸರಿ, ಏನ್ ಮಾಡಿ ಉಂಬರಿ. ಈಗ ಅವ್ರು ಒಂದ್ ಎಳೆಕ ಅನ್ನ ಹಾಕಡ್ರು, ನಮ್ಮ 2,000 ರೂಪಾಯಿ ಬರ್ತಾವ ಹಾಕ್ರಿ ಅಂತ ಕೊಟ್ಟಾರ ಅಧಿಕಾರಿ ಇರ್ತದ, ಹಿಂಗಿರ್ತದಲ್ರಿ ಹೇಳ್ರಿ ಬೇಕ. ಅತ್ತಿಗೆ ಮಾಡ್ಬೇಕು ನೋಡ್ರಿ, ಈ ನೋಡ್ರಿ ಸರ್, ಹಿರುಗಳಾದ್ಮ್ಯಾಕ ಅತ್ತಿದೇರಿಗೆ ಕೊಡ್ಬೇಕು. ಆ ಜೀವದಂತ ಮಕ್ಳು ಬಿ ಸಲ್ವರ್ ಇರ್ತಾರ ಅಂದ್ರೆ ಹಿರುಗಳಿಗೆ ಕೊಡ್ಬೇಕು. ನಾವು ಹಬ್ಬಕ್ಕಿನ ಬ್ಯಾಜಿಗೆ ಮಾಡ್ಕೊಂಡು ಹೊಡ್ತೇವೆ, ಯಾರು ಮಕ್ಕಳ ಹಾಕಲೊಂಟಾರೆ ಯಾರಿಲ್ಲ, ಈಗಾರ ಸರದ ನಮ್ಮ ಹಬ್ಬಕ್ಕಿನ ಇನ್ನು ಜನವರಿಗೆ ಎಲ್ಲರಿಗೆ ಕೇಳ್ಕೊರಿ. ನನಗ ಹಬ್ಬಕ್ಕಿಂತ ಸಸ್ತರು ಯಾರು ಮಾಡಿಸೊಂಟಾರ, ಮಕ್ಕಳು ಬಿ ಹಾಕಲೊಂಟಾರ, ಇದು ಯಾರು ಬಿ ನಾನು ಹಬ್ಬಕ್ಕೆ ಸುಟ್ಕೊಂಡು ಉಳತ್ವಿ. ಸಸ್ತರಿಗೆ ಏನ್ ಮಾಡೋದು, ಅನ್ನನೇ ಹಾಕಲೊಂಟಾರ, ಏನ್ ಸಸ್ತರಿಗೆ 12 ವರ್ಷ ಆಯ್ತು ಕುಂತು ಉಳತ್ವಿ, ತಿಳತ್ತಿದೆ ಗಂಡ ಅಪರೇಷನ್ ಮಾಡ್ಕೊಡ್ದೆ ಯಾವ ಬಿ ಹಾಕಲ್ಲ, ಇನ್ನೇನ್ ಹೇಳರಿ ನಾವು ಹಬ್ಬಕ್ಕಿಂತ. ನೀವೇನ್ ಹೇಳಿರಿ, ರೇಷನ್ ಕಾರ್ಡ್ ಯಾರ ಹೆಸರಿಲ್ಲದ ಅವ್ರಿಗೆ ಕೊಡ್ತೇವೆ ಅಂತ ಹೇಳಿರಿ ನೀವು, ರೇಷನ್ ಕಾರ್ಡ್ ಯಾರ ಹೆಸರಿಲ್ಲದ ಅವ್ರದವ್ರಿಗೆ ಕೊಡ್ಬೇಕು. ಒಂದ್ ಫ್ಯಾಮಿಲಿದಾಗ ಏಸ್ ರೇಷನ್ ಕಾರ್ಡ್ ಅವ ಓಸ್ ಕೊಡ್ರಿ. ನಮ್ಗೆ ಒಂದೊಂದು ಫ್ಯಾಮಿಲಿದಾಗ 5 ಜನ ಇದ್ದೇವೆ ನಾವು ನಮ್ಮ ಅತ್ತೆರಿಗೂ ಸಲ್ಲುಲತ್ತಿಲ್ಲ, ನಮ್ಮ ಅತ್ತೆಯವ್ರು ನಮಗೂ ಸಲ್ಲುಲತ್ತಿಲ್ಲ, ಅವ್ರದ್ದೇನದ ಅವ್ರಿಗೆ ಹೇಳ್ರಿ, ನಮ್ದೇನದ ನಮಗೆ ಕೊಡ್ರಿ. ನಮ್ದು 25 ಜನ ಅರ ನಮ್ಮ ಮನ್ಯಾಗ ಅಂದ್ರೆ ಅವ್ರೊಬ್ಬರಿಗೆ ಕೊಡ್ತೀರಿ. ನೀವೇನ್ ಹೇಳಿರಿ, ನೀವು ಎಲೆಕ್ಷನ್ ಹಾಕೊಂಬ ಟೈಮಿನಾಗ ಅತ್ತಿಗೆ ಕೊಡ್ತೇವೆ, ಅತ್ತಿಗೆ ಕೊಡರೆ ಸೊಸೆ ಕೊಡರೆ ಅಂತ ನೀವು ನಮಗೆ ಕೇಳಿಲ್ಲ. ರೇಷನ್ಗೆ 2,000 ಕೊಡ್ತೇವೆ, ಒಂದು ಕಾರ್ಡಿಗೆ 2,000 ಅಷ್ಟೇ ನೀವು ಕೊಡ್ಬೇಕು. ನೀವು ಜಗಳ ಹಚ್ಚ ಮಾತಾಡ್ಬಾರ್ದು ಈಗ ಗೌರ್ಮೆಂಟ್ದವ್ರು, ಈಗ ಮನೆ ಕಿರಿಕಿರಿ ಆಯ್ತಾವಲ್ಲ, 3-4 ಮಂದಿ ಮಕ್ಕಳು ಇರ್ತಾರೆ, ಅತ್ತಿ ಯಾರಿಗಂತ ರೊಕ್ಕ ಕೊಡ್ಬೇಕು, ಯಾರ್ದವ್ರಿಗೆ ಕಾರ್ಡ್ಗಳವ ಯಾರ್ದವ್ರಿಗೆ ರೊಕ್ಕ ಕೊಡ್ಬೇಕು. ನೀವು ಕಾರ್ಡ್ ಹಿಸಾಬ್ಲಿ ಹೆಚ್ಚಿಗೆ ಡಿಸ್ಕಸ್ ಮಾಡ್ಬಾರ್ದು ಗೌರ್ಮೆಂಟ್, ಮತ್ತೆ 2,000 ರೂಪಾಯಿ ಒಬ್ಬರಿಗೆ ಕೊಟ್ಟು ಜಗಳ ಹಚ್ಚ ಮಾತಲ್ಲ, ಯಾರ್ದವ್ರಿಗೆ ಕೊಡ್ಬೇಕು. ರೇಷನ್ ಕಾರ್ಡ್ ಎಷ್ಟು ಅವ ಅಷ್ಟು ಕೊಡ್ಬೇಕು, ಮತ್ತೆ ಹೆಚ್ಚಿಗೆ ಏನ್ ಮಾತಲ್ಲ. ನೀವು ಎಲೆಕ್ಷನ್ ಹಾಕೊಂಬ ಟೈಮಿನಾಗ ಅತ್ತಿಗೆ ಕೊಡ್ತೇವೆ, ಅತ್ತಿಗೆ ಕೊಡರೆ ಸೊಸೆ ಕೊಡರೆ.